ಇಷ್ಟು ಒಳ್ಳೆ ಗಿಫ್ಟ್ ಕೊಟ್ಟು ಇಷ್ಟು ಸೀರಿಯಸ್ ಆಗಿದ್ರೆ ಹೇಗೆ ದಿಸ್ ಇಸ್ ಟೂ ಮಚ್ ಬೈ ದಿ ವೇ ಒಂದು ನೆನಪಿಟ್ಕೊಳ್ಳಿ ನಂದು ನಿಮ್ಮದು ಯಾವತ್ತೂ ಮುಗ್ದು ಹೋಗೋ ಸಂಬಂಧ ಅಲ್ಲ ಓಕೆನಾ ಒಂದು ವೇಳೆ ನಾನು ಈ ಮನೆ ಬಿಟ್ಟು ಹೋದ್ರೂ ನಿಮ್ಮನ್ನು ಮೀಟ್ ಮಾಡೋಕ್ಕೆ ಆವಾಗವಾಗ ಬರ್ತಾನೆ ಇರ್ತೀನಿ ಆಗ ನಿಮಗೆ ನನ್ನನ್ನು ಮೀಟ್ ಮಾಡೋದಕ್ಕೆ ಬೇಜಾರಿಲ್ಲ ಅಲ್ವಾ ಶಟ್ ಅಪ್ ಸ್ಪಂದನ ಪದೇ ಪದೇ ಅದೇ ವಿಚಾರ ಮಾತಾಡದೇ ಹೋದ್ರೆ ನಿಂಗೆ ನಿದ್ದೆ ಬರಲ್ವಾ ನೋಡು ನೀನು ಒಂದ್ಸಲ ನನ್ನ ಲೈಫಿಂದ ಎಕ್ಸಿಟ್ ಆದರೆ ಮತ್ತೆ ಯಾವತ್ತೂ ಹತ್ರ ಸೇರಿಸ್ಕೊಳ್ಳೋಕೆ ಇಷ್ಟಪಡಲ್ಲ ನೀನ್ ಮಾತ್ರ ಅಲ್ಲ ವಿಕ್ಕಿ ಸ್ಪಂದನ ಅಂತ ಕೆಟ್ಟ ಹುಡುಗಿನ ನಿನ್ನ ಲೈಫ್ಗೆ ಮತ್ತೆ ಎಂಟ್ರಿ ಆಗೋಕ್ಕೆ ನಾನು ಬಿಡಲ್ಲ ನಾನೇನು ಹೇಳಬಾರ್ದು ಹೇಳ್ದೆ ಯಾಕೆ ಇಷ್ಟೊಂದು ರೂಢಾಗಿ ಮಾತಾಡ್ತಿದ್ದೀರಾ ನಿನ್ನ ಜೊತೆ ರೂಢಾಗಿ ಮಾತಾಡಬೇಕು ಅಂತ ನನಗೂ ಆಸೆ ಇಲ್ಲ ಸ್ಪಂದನ ಆದರೆ ನೀನು ಹಾಗೆ ಮಾತಾಡೋವಾಗ ಮಾಡ್ತೀಯ ಅಲ್ಲ ಇವತ್ತು ನಿನ್ನ ಬರ್ತ್ಡೇ ಇವತ್ತಾದರೂ ಜಗಳ ಆಡದೇ ಇರ್ಬೋದಾ ನೀನು ಅದಕ್ಕೂ ಬಿಡಲ್ಲ ಏನಾದರೂ ಒಂದು ಕೊಂಕ ಮಾತು ತೆಗೆದು ಟ್ರಿಗರ್ ಮಾಡ್ತಾನೆ ಇರ್ತೀಯ ನಾನು ಟ್ರಿಗರ್ ಮಾಡದ್ನ ಮನೆ ಬಿಟ್ಟು ಹೋದ್ರೆ ಅಂತ ಕ್ಯಾಶುವಲ್ ಆಗಿ ಹೇಳ್ದೆ ಅದನ್ನ ನೀವು ಇಷ್ಟು ಸೀರಿಯಸ್ ಆಗಿ ತಗೊಂಡ್ರೆ ನಾನೇನು ಮಾಡಲಿ ಪದೇ ಪದೇ ಅದನ್ನೇ ಹೇಳ್ತಾ ಇದ್ರೆ ಚೆನ್ನಾಗಿರಲ್ಲ ಸ್ಪಂದನ ಅದು ನನಗೆ ಇಷ್ಟನೂ ಇಲ್ಲ ಎನಿ ಹೌ ನಿನ್ನ ಹತ್ರ ಮಾತಾಡಿದ್ರೆ ಅದು ವೇಸ್ಟ್ ನಾನು ಮಲ್ಕೊಳ್ತೀನಿ ಮುಕ್ಕಲ್ ಭಾಗ ಜಾಗ ನೀನೇ ತಗೊಂಡಿದ್ಯಾ ಇದ್ರ ಮಧ್ಯೆ ಈ ಗ್ರೇಟ್ ವಾಲ್ ಆಫ್ ಗೋಕರ್ಣ ಬರಬೇಕಾ ನಿಂಗೆ ನಂಗೆ ಬೇಕು ಆದ್ರೆ ಒಂದ್ ಮಾತು ನಾಪ್ ಕೇಳ್ಕೋ ಸ್ಪಂದನ ಇವತ್ತು ಈ ದಿಂಬಗಳನ್ನೆಲ್ಲ ನೀನೇ ಹೇಳ್ತಿದ್ಯಾ ಒಂದಲ್ಲ ಒಂದಿನ ಇವುಗಳನ್ನ ತೆಗಿ ಅಂತ ನೀನೇ ಹೇಳ್ತೀಯ ನೋಡು ನಾನು ಯಾಕೆ ತೆಗಿಯಕ್ಕೆ ಹೇಳ್ತೀನಿ ನಾವಿಬ್ರು ಜೊತೆಲಿ ಇರೋವರೆಗೂ ಇದು ಹೀಗೆ ಇರುತ್ತೆ ನಿಜವಾಗ್ಲೂ ಆರ್ ಯು ಶೋರ್ 100% ಶೋರ್ ಅಲ್ಲ ನಮ್ಮಿಬ್ಬರ ಮಧ್ಯೆ ಒಬ್ಬ ವ್ಯಕ್ತಿನೇ ಇರುವಾಗ ಈ ದಿಂಬಗಳೆಲ್ಲ ಯಾವ ಲೆಕ್ಕ ಸೀರಿಯಸ್ಲಿ ನೀನು ಈ ಟಾಪಿಕ್ ಎತ್ತುತ್ತಾ ಇದೆಯಾ ಇವತ್ತು ಸತ್ಯನ ಯಾವಾಗ ಹೇಳಿದ್ರು ಸತ್ಯನೇ ವಿಕ್ರಾಂತ್ ಸರ್ ಅದು ಇವತ್ತೊಂಥರ ನಾಳೆ ಒಂಥರ ಬದಲಾಗಲ್ಲ ಅಲ್ಲಿ ಯಾರೋ ಇದ್ದಾರೆ ಯಾರು ಶ್